ಹಾಯ್ ಹಲೋ, ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶಿವಕುಮಾರ್. ಎಸ್, ಇದೀಗ 2000 ನೋಟನ್ನು ಬ್ಯಾನ್ ಮಾಡಿಬಿಟ್ರ, ಬ್ಯಾಂಕಲ್ಲಿ ಚಲಾವಣೆ ನಿಲ್ಲಿಸ್ಬಿಡ್ತಿದಾರಂತೆ, ನಾವೆಲ್ಲ ಇಟ್ಕೊಂಡಿರೋರು ಏನು ಮಾಡೋದು ಅನ್ನೋ ಒಂದು ಭಯ ಆತಂಕ ಶುರುವಾಗಿತ್ತು. ಆದರೆ ಇದೀಗ ಸ್ವತಃ ಕೇಂದ್ರ ಸರ್ಕಾರ ಒಂದು ಮಾತನ್ನು ಹೇಳಿದೆ, ಯಾಕೆ 2000 ನೋಟಿನ ವಿಷಯಕ್ಕೆ ಗೊಂದಲ ಬಂತು, ಯಾಕೆಗೆ ಯಾವ ವಿಷಯಕ್ಕೋಸ್ಕರ ಬ್ಯಾಂಕಿಗೆ ಆದೇಶ ಮಾಡಿದ್ವಿ, ಏನಾಗ್ತದೆ ಅನ್ನೋದನ್ನು ಸ್ವತಃ ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವ ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಷ್ಟೇ, 2000 ನೋಟು ಚಲಾವಣೆಯಿಂದಾಗಿ, ಪಿಂಕ್ ನೋಟ್ನ ಚಲಾವಣೆಯಿಂದಾಗಿ ಚಿಲ್ಲರೆ ಸಮಸ್ಯೆ ಆಗಿತ್ತು, ವ್ಯಾಪಾರ ವಹಿವಾಟು ಅಂದುಕೊಂಡದ ಮಟ್ಟಿಗೆ ನಡೀತಾ ಇರಲಿಲ್ಲ. ಈ ಹಿನ್ನೆಲೆ ನಾವು ಅಂದರೆ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ ಹಾಗೆ SBI ಬ್ಯಾಂಕ್, ಎರಡೂ ಬ್ಯಾಂಕ್ಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿರೋದು, ATMಗಳಿಗೆ 500 ಹಾಗೆ 200 ರೂಪಾಯಿ ನೋಟುಗಳನ್ನು ಫಿಲ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ATMಗೆ ಹಾಕ್ಲಿಕ್ಕೂ ಸಹ 2000 ನೋಟುಗಳ ಸಮಸ್ಯೆ ಆಗ್ತಿತ್ತು. ಈ ಹಿನ್ನೆಲೆ ನಾವು ಅದನ್ನು 500 ಮತ್ತು 200 ನೋಟುಗಳ ಚಲಾವಣೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಆದರೆ ಯಾವುದೇ ಕಾರಣಕ್ಕೂ ಬ್ಯಾಂಕ್ಗಳು 2000 ನೋಟು ಚಲಾವಣೆಯನ್ನು ನಿಲ್ಲಿಸಬೇಕು ಅಂತ ನಾವು ಯಾವುದೇ ರೀತಿಯ ಆದೇಶವನ್ನು ಕೊಟ್ಟಿಲ್ಲ. ಸ್ವತಃ ಈ ವಿಷಯವನ್ನು ಅನುರಾಗ್ ಠಾಕೂರ್ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇನ್ನೊಂದು ಅಂದರೆ ಪ್ರಿಂಟ್ ಮಾಡೋದು ಅಷ್ಟೇ, ಇನ್ನೂ ಕೂಡ ನಾವು 2000 ನೋಟನ್ನು ಪ್ರಿಂಟ್ ಮಾಡ್ತಾ ಇದ್ದೇವೆ, ಅವಶ್ಯಕತೆಗೆ ತಕ್ಕಂತೆ ಅದರ ಮುದ್ರಣವನ್ನು ಸಹ ನಾವು ಸ್ಥಗಿತಗೊಳಿಸಿಲ್ಲ ಅನ್ನೋದ್ರ ಮೂಲಕ ಏನು ಒಂದು ಆತಂಕ ಇತ್ತಲ್ಲ, 2000 ನೋಟನ್ನು ಬ್ಯಾನ್ ಮಾಡಿಬಿಡ್ತಾರೆ ಅಂತ ಕೆಲವು ಒಂದು ಮಾಧ್ಯಮಗಳೇನು ಸುದ್ದಿಯನ್ನು ಮಾಡ್ತಿದ್ವಲ್ಲ. ಸೊ ಅವರೆಲ್ಲರಿಗೂ ಸಹ ಅಂದರೆ ಒಂದು ಆತಂಕ ಇತ್ತು, ಒಂದು ಸುದ್ದಿ ಅಂತ ಆದಮೇಲೆ ಅದು ಸದ್ದಾಗುತ್ತೆ, ಸದ್ದು ಜನಗಳಿಗೆ ತಲುಪುತ್ತೆ, ಅವರು ಆತಂಕ ಆಗ್ತಾರೆ. ಸೊ ಈ ಹಿನ್ನೆಲೆ ಒಂದು ಸ್ಪಷ್ಟನೆಯನ್ನು ಲೋಕಸಭೆಯಲ್ಲೇ ಅನುರಾಗ್ ಠಾಕೂರ್ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಮುದ್ರಣವನ್ನು ಇನ್ನೂ ನಿಲ್ಲಿಸಿಲ್ಲ. ಆದರೆ ಒಂದು ಒಂದು ಟೋನ್ ಇದೆ ಅಲ್ಲಿ, ಇನ್ನೂ ನಾವು ಅದನ್ನು ಮುದ್ರಣವನ್ನು ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ, ಚಲಾವಣೆಯನ್ನು ನಿಲ್ಲಿಸಿ ಅಂತ ಹೇಳಿಲ್ಲ ಅಂತ ಇನ್ನೂ ಹೇಳಿಲ್ಲ. ಅಂದರೆ ಮುಂದೆ ಹೇಳಬಹುದು, ಅಂದರೆ ಮುಂದೇನಾಗತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಈ ಕ್ಷಣದವರೆಗೆ 2000 ನೋಟಿನ ವಿಷಯವಾಗಿ ಯಾವುದೇ ಗೊಂದಲಗಳಿಲ್ಲ. ಒಂದು ಅದರ ಒಂದು ಖರ್ಚು ಮಾಡೋ ವಿಷಯ, ಮತ್ತು ಚಿಲ್ಲರೆ ಸಮಸ್ಯೆ, ಮತ್ತು ATMಅಲ್ಲಿ ಅದನ್ನು ಹಾಕುವಂಥದ್ದು, ಈ ಮೂರು ಕಾರಣಗಳಿಂದಾಗಿ 2000 ನೋಟನ್ನು ಚಲಾವಣೆ ಅಷ್ಟರ ಮಟ್ಟಿಗೆ ಆಗ್ತಿಲ್ಲ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಒಂದಂತೂ ಸತ್ಯ, ನಮಗೂ ನಿಮಗೂ ಗೊತ್ತು, ಜೋಬಲ್ಲಿ 100 ರೂಪಾಯಿ ಇದ್ದರೆ ಖರ್ಚು ಮಾಡಿಬಿಡ್ತೀವಿ, ಅದೇ 2000 ರೂಪಾಯಿ ಇದ್ದರೆ ಅಂಗಡಿಗೆ ಹೋಗಿ ಇದನ್ನು ಕೊಳ್ಳೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. ಅಂದರೆ ಖರ್ಚು ಮಾಡುವಂಥ ಮಾನಸಿಕ ವ್ಯವಸ್ಥೆ 2000 ನೋಟು ಅದನ್ನು ಕಡಿಮೆ ಮಾಡ್ತಿತ್ತು. ಅಂದರೆ 500 ರೂಪಾಯಿ ಇದ್ದರೆ ನಾವು SOK ಚೇಂಜ್ ತೊಗೊಬಿಡ್ತೀವಿ, 100 ರೂಪಾಯಿ ಇದ್ದರೆ ತೊಗೊಬಿಡ್ತೀವಿ, ಈಗ 100 ರೂಪಾಯಿ ನಮ್ಮ ಹತ್ರ ಇಲ್ಲ, 100 ರೂಪಾಯಿ ನೋಟಿದ್ದಾಗ ಚಲಾವಣೆ ಚೆನ್ನಾಗಾಗ್ತಿತ್ತು. 2000 ನೋಟಿದ್ದಾಗ ನಾವು ಅದನ್ನು ಖರ್ಚು ಮಾಡಲಿಕ್ಕೆ ಮತ್ತು ಅದನ್ನು ಚಿಲ್ಲರೆ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಈ ಹಿನ್ನೆಲೆ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆ ಒಂದು ಸರ್ಕಾರ, ಕೇಂದ್ರ ಸರ್ಕಾರ 500 ಮತ್ತು 200 ನೋಟ್ಗಳನ್ನ ATMಗೆ ಫಿಲ್ ಮಾಡಿ ಅಂತ ಇಂಡಿಯನ್ ಬ್ಯಾಂಕ್ ಹಾಗೂ SBIಗೆ ಹೇಳಿದ್ದೀವಿ ಅಂತ ಸ್ವತಃ ಅನುರಾಗ್ ಠಾಕೂರ್, ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಲೋಕಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕಂತೂ ಈ ಕ್ಷಣದವರೆಗೆ 2000 ನೋಟನ್ನು ಬ್ಯಾನ್ ಮಾಡುವಂಥ, ಚಲಾವಣೆ ನಿಲ್ಲಿಸುವಂಥ ಯಾವುದೇ ಪ್ರಕ್ರಿಯೆ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಈಗ ಅದಾಯಿತು. ಈಗ ನಿಮಗೊಂದು ಪ್ರಶ್ನೆ, 2000 ನೋಟು ಚಲಾವಣೆಗೆ ತಂದ ಮೇಲೆ ಖರ್ಚು ಮಾಡೋರ ಸಂಖ್ಯೆ ಏನಾರು ಕಡಿಮೆ ಆಗಿದೆಯಾ, ಆ ಥರದ್ದು ಏನಾರು ಭಾವನೆ ನಿಮಗಿದೆಯಾ? ಯಾಕಂದರೆ 2000 ನೋಟು ಇಲ್ಲದ ಸಂದರ್ಭದಲ್ಲಿ 1500 ಇತ್ತು, ಆಗ ಖರ್ಚು ಉದಾರವಾಗಿ ಮಾಡ್ತಿದ್ರು. ಸೊ 2000 ನೋಟು ಬಂದ ಮೇಲೆ ಆ ಖರ್ಚು ಮಾಡೋದು, ಈ ಚಿಲ್ಲರೆ ಸಮಸ್ಯೆ ಇದೆಲ್ಲ ಕಾಣಿಸ್ಕೊತಿದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಇನ್ನೊಂದು, ಇಷ್ಟೆಲ್ಲ ಹೇಳಿದ್ರು ಸಹ ನಿಮ್ಮ ಮನಸ್ಸಲ್ಲಿ ಒಂದಿರುತ್ತೆ, ಮೋದಿ ಮಾಡೇ ಮಾಡ್ತಾರೆ, 2000 ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯ, ಆತಂಕ, ಒಂದು ಆಲೋಚನೆ, ಒಂದು ಕಾರ್ನರ್ ಇರುತ್ತೆ. ನಿಮ್ಮ ಪ್ರಕಾರ 2000 ನೋಟನ್ನು ಮೋದಿ ಕ್ಯಾನ್ಸಲ್ ಮಾಡ್ತಾರಾ, ಬ್ಯಾನ್ ಮಾಡ್ತಾರಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮತ್ತೊಮ್ಮೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.